ನಮಸ್ಕಾರ ವೀಕ್ಷಕರೇ, ಒಬ್ಬರು ಪ್ರಶ್ನೆಯನ್ನು ಕೇಳಿದರೆ, ಮೇಡಮ್ ಕೈಮದ್ದನ್ನು ಹಾಕಿದಾಗ ದೇಹದಲ್ಲಿ ಯಾವ ರೀತಿಯಾಗಿ ಹಾನಿಯುಂಟು ಮಾಡುತ್ತದೆ, ಮತ್ತು ನಮ್ಮೂರಲ್ಲಿ ಕೈಮದ್ದು ಬಿದ್ದಂತಹ ವ್ಯಕ್ತಿಗೆ ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯ ಪೀಡಿತನಾಗಿದ್ದಾನೆ, ಇದ್ರ ಜೊತೆಯಲ್ಲಿ ಕೆಲವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಅವನಿಗೆ ಕೆಟ್ಟ ಆತ್ಮಗಳೆಲ್ಲ ಸೇರಿಕೊಂಡಿದೆ ಅಂತೇಳಿ. ಮೊದಲು ಅವನು ಈ ರೀತಿಯಾಗಿ ಇರಲಿಲ್ಲ, ಅವನ ಹಾವಭಾವಗಳಾಗಲಿ ಸ್ವಭಾವಗಳಾಗಲಿ ಅವನ ನಡತೆ ಆಗಲಿ ಈ ರೀತಿಯಾಗಿರಲಿಲ್ಲ, ತುಂಬನೇ ಬದಲಾವಣೆ ಆಗಿದೆ. ಇದನ್ನು ನಾನು ಯಾವ ರೀತಿಯಾಗಿ ಪ್ರಶ್ನೆ ಮಾಡಬೇಕು ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ನಾನು ಸಾಧ್ಯವಾದಷ್ಟು ನನ್ನ ಪ್ರಶ್ನೆ ಮಾಡಿದ್ದೀನಿ, ಇನ್ನಷ್ಟು ಏನಾದರೂ ಮಾಹಿತಿ ಇದ್ದರೆ ವಿಡಿಯೋ ಮುಖಾಂತರವಾಗಿ ದಯವಿಟ್ಟು ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಕೈಮದ್ದನ್ನು ಹಾಕುವಂತಹ ವ್ಯಕ್ತಿ ಯಾರಿರ್ತಾರೋ ಅವರು ಏನಾದರೂ ಇಂಟೆನ್ಷನ್ ಇಟ್ಟು ಹಾಕಿದಾಗ ಅಥವಾ ಕೆಟ್ಟ ಆತ್ಮಗಳನ್ನು ಅವರು ಕೈಮದ್ದಿನ ಜೊತೆಯಲ್ಲಿ ಬಿಟ್ಟಾಗ ಆ ವ್ಯಕ್ತಿಗೆ ಸೇರಿಕೊಂಡಾಗ ಏನಾಗುತ್ತೆ ಅಂತ ಅಂದರೆ, ಮೊದಲನೇದಾಗಿ ದೈಹಿಕವಾಗಿ ಅನಾರೋಗ್ಯ ಪೀಡಿತ ಆಗ್ತಾ ಹೋಗ್ತಾನೆ, ಅದು ರಕ್ತ ಕಣ ಕಣಗಳಲ್ಲೂ ಒಂದೊಂದು ಅಣುವಿನಲ್ಲೂ ಕೂಡ ಸೇರಿಕೊಳ್ತಾ ಹೋಗುತ್ತೆ, ಮೂಳೆ ಮಾಂಸ ನರನಾಡಿಗಳಲ್ಲೆಲ್ಲದೂ ಕೂಡ ಸೇರಿಕೊಂಡು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಅವ್ರಿಗೆ ಕಣ್ಣೋವು ಬರ್ಬೋದು, ಕೈಕಾಲು ನೋವು ಬರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಏನೋ ಅಂತ ಅನ್ನಿಸ್ಬೋದು, ಹೊಟ್ಟೆ ಉಬ್ಬರದಂಗೆ ಆಗೋದು, ತಲೆ ಕೂದಲು ಉದುರುವಂಥದ್ದು, ತುಂಬ ಏನಾದರೂ ನೋಡೋಕ್ಕೆ ಚೆನ್ನಾಗಿದ್ರು ಅಂದರೆ ಅವರು ವಿಕಾರ ರೂಪಕ್ಕೆ ಬದಲಾವಣೆ ಆಗುವಂಥದ್ದು, ಈ ಥರದ ಒಂದು ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ. ಇದ್ರ ಜೊತೆಯಲ್ಲಿ ಆತ್ಮಗಳನ್ನೇನಾದರೂ ಅವರು ಬಿಟ್ಟಿದ್ರೆ ಆ ಆತ್ಮದಲ್ಲಿ ಇರ್ತಕ್ಕಂತಹ ನಡತೆ ಮತ್ತು ಹಾವಭಾವಗಳು ಸ್ವಭಾವಗಳು ಏನಿದೆಯೋ ಅದು ಈ ಮನುಷ್ಯನಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಅಥವಾ ಅವರೇನಾದ್ರೂ ಇಂಟೆನ್ಷನ್ ಇಟ್ಕೊಂಡು ಆ ವ್ಯಕ್ತಿ ಇದೇ ಥರ ಪ್ರಾಬ್ಲಮ್ಗೆ ಒಳಗಾಗಬೇಕು, ಗಂಡ ಹೆಂಡತಿ ಚೆನ್ನಾಗಿದ್ದರೆ ಗಂಡ ಹೆಂಡತಿ ಬೇರೆ ಆಗಬೇಕು, ಅವ್ನು ನೋಡೋಕ್ಕೆ ಸುಂದರವಾಗಿದ್ದರೆ ವಿಕಾರ ಆಗಬೇಕು, ಅಥವಾ ಅವನೇನಾದ್ರು ಚೆನ್ನಾಗಿ ಓದ್ತಾ ಇದ್ದ ಅಂತ ಅಂದರೆ ಒಂದು ದಡ್ಡ ಆಗಬೇಕು, ಅವನೇನಾದರೂ ಫೈನಾನ್ಷಿಯಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿದ್ದ ಅಂದರೆ ಆ ಕಡೆ ಗಮನ ಇರಬಾರ್ದು. ಹೀಗೆ ಈ ಥರದ ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಆತ್ಮಗಳನ್ನ ಬಿಟ್ಟಾಗ ಆತ್ಮಗಳು ಈ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ. ಈಗ ನಾವು ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ತುಂಬ ಗಲೀಜಾಗಿರುತ್ತೆ ಅಂತ ತಿಳ್ಕೊಳ್ಳಿ, ಅದನ್ನು ಹಾಗೆ ಬಿಡಿ, ಒಂದು ಎರಡು ಮೂರು ದಿವಸ ಬಿಟ್ಟರೆ ಸಾಕು ಜಿರಿ ಚೇಳು ಹುಳಗಳೆಲ್ಲ ಆಗೋದಕ್ಕೆ ಶುರು ಆಗುತ್ತೆ. ಅದೇ ಪ್ರಕಾರವಾಗಿ ಮನುಷ್ಯನ ದೇಹದಲ್ಲಿ ಕೈಮದ್ದು ಬಿದ್ದಾಗ ಕಲುಷಿತಗೊಳ್ತಾನೆ, ಕಲುಷಿತಗೊಂಡಿದ್ದಾದಮೇಲೆ ಅವರೇನಾದರೂ ಕೆಟ್ಟ ಆತ್ಮಗಳನ್ನು ಕೂಡ ಬಿಟ್ಟಾಗ ಅಥವಾ ಅಕ್ಕಪಕ್ಕದಲ್ಲೇ ಯಾವುದಾದ್ರೂ ಕೆಟ್ಟ ಆತ್ಮಗಳು ಓಡಾಡ್ತಿದ್ರೆ, ಈಗ ನೋಡಿ ಮನೆಯಲ್ಲಿ ಗಲೀಜಿದ್ದಾಗ ಅದು ಯಾವ ರೀತಿಯಾಗಿ ಚೇಳು ಜಿರಿಗಳೆಲ್ಲ ಬರೋದಕ್ಕೆ ಶುರು ಆಗುತ್ತೋ ಮನುಷ್ಯನ ದೇಹದಲ್ಲೂ ಅದೇ ಪ್ರಕಾರವಾಗಿ ಕಲುಷಿತಗೊಂಡಾಗ ಕೆಟ್ಟ ಆತ್ಮಗಳು ಸೇರ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಅವರು ಎಲ್ಲೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಕೂಡ ಇದು ಬಗೆಹರಿಯೋದಿಲ್ಲ, ಯಾಕಂದರೆ ರಕ್ತ ಕಣಕಣಗಳದ್ದು ಕೂಡ ಇದು ಸೇರಿಕೊಂಡಿರುತ್ತೆ. ಹಾಗಾಗಿ ಮತ್ತು ಅದ್ರ ಜೊತೆಯಲ್ಲಿ ಅಂಥ ಪವರ್ಫುಲ್ ಆಗಿರುತ್ತೆ, ಯಾಕಂದರೆ ಒಂದು ಆತ್ಮ ಇರೋದಿಲ್ಲ, ಅಂತಹ ವ್ಯಕ್ತಿಯಲ್ಲಿ ಸುಮಾರು ರೀತಿಯಾಗಿರ್ತಕ್ಕಂಥ ಆತ್ಮ ಇರುತ್ತೆ. ಕೆಲವೊಂದು ಪೇಷಂಟ್ಗಳು ಬಂದಾಗ ಹೇಳ್ತೀನಿ, ಇಷ್ಟು ತಿಂಗಳು ಕರೆಕ್ಟಾಗಿ ನೀವು ನಾನು ಏನಾದರೂ ಒಂದು ಪ್ರೇಯರ್ ಮಾಡೋದಕ್ಕೆ ಹೇಳಿರ್ತೀನಿ, ಇಲ್ಲ ಪೂಜೆ ಏನಾದರೂ ಮಾಡೋದಕ್ಕೆ ಹೇಳಿರ್ತೀನಿ, ಇಲ್ಲಾಂದರೆ ಕೆಲವೊಂದು ಏನಾದರೂ ಒಂದು ಕೊಟ್ಟಿರ್ತೀನಿ ಅದನ್ನು ಫಾಲೋ ಮಾಡಿ ಅಂತೇಳಿ, ಆ ಆತ್ಮಗಳು ಏನು ಮಾಡುತ್ತೆ ಅಂದರೆ ಸ್ಟಾರ್ಟಿಂಗು ತುಂಬ ಚೆನ್ನಾಗಾಗೋಂಗೆ ಮಾಡಿಬಿಟ್ಟು ಆಮೇಲೆ ಈ ಕಡೆ ಈಗೇನು ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರೋ ಅವ್ರು ಬರಬಾರ್ದು ಆ ಥರ ಮಾಡಿಬಿಡುತ್ತೆ. ನಾನು ಸುಮಾರು ಜನಕ್ಕೆಲ್ಲ ಹೇಳ್ತಾನೆ ಇರ್ತೀನಿ, ಕಂಪ್ಲೀಟಾಗಿ ನಾನು ಎಷ್ಟು ತಿಂಗಳು ಹೇಳ್ತೀನೋ ಅಷ್ಟು ತಿಂಗಳು ಟ್ರೀಟ್ಮೆಂಟ್ನ ತೊಗೊಳ್ಳಿ, ಮಿಸ್ ಮಾಡಬೇಡಿ, ಡಿಸ್ಕಂಟಿನ್ಯೂ ಮಾಡಬೇಡಿ ಅಂಥೇಳಿ. ಅವ್ರು ಆ ರೀತಿ ಡಿಸ್ಕಂಟಿನ್ಯೂ ಮಾಡಿದಾಗ ನನಗೂ ಸಮಸ್ಯೆ ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ, ಆ ಥರ ಡಿಸ್ಕಂಟಿನ್ಯೂ ಮಾಡಬಾರ್ದು. ಈ ಥರ ಏನಾದರೂ ಡಿಸ್ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ, ಅದು ಸುಮಾರು ಒಂದು 3 ತಿಂಗಳು 6 ತಿಂಗಳುಗಳ ಕಾಲದವರೆಗೂ ಕೂಡ ಹಾಗೆ ಇದ್ದು ಮತ್ತೆ ಯಥಾಪ್ರಕಾರ ಅದ್ರ ಆಟನ ಶುರು ಮಾಡುತ್ತೆ. ಹೀಗೆ ಹೇಗೆ ನಾವು ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಹಾಕಿದಾಗ ತುಂಬ ಕೊಳೆತಾಗ ಅದು ಹೇಗೆ ಹುಳು ಆಗುತ್ತೋ ಅದೇ ಪ್ರಕಾರವಾಗಿ ಮನುಷ್ಯನ ದೇಹನೂ ಕೂಡ ಕಲುಷಿತಗೊಂಡಾಗ ಬೇರೆ ಆತ್ಮಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆತ್ಮಗಳು ಬಂದು ಸೇರ್ಕೊಳ್ಳೋದಕ್ಕೆ ಅವರೇ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನಮ್ಮ ಹಳೆ ಕಾಲ ಜನಗಳೆಲ್ಲರನ್ನು ಕೂಡ ಪೂಜೆ ಪುನಸ್ಕಾರ ಜಪತಪಗಳನ್ನೆಲ್ಲ ಮಾಡ್ತಿದ್ರು, ಪಾಸಿಟಿವ್ ಎನರ್ಜಿಯನ್ನು ತೆಗೆದುಕೊಳ್ತಿದ್ರು. ಇವಾಗಿನ ಸಮಯದಲ್ಲಿ ಈಗಲೂ ಕೂಡ ಅಷ್ಟೇ, ಎಲ್ಲೋ ಒಂದು ಕೆಲವು ಕಡೆ ಎಲ್ಲ ಈ ರೀತಿಯಾಗಿರ್ತಕ್ಕಂತಹ ಒಂದು ಪೂಜೆ ಪುನಸ್ಕಾರ ಆಗಲಿ ಜಪತಪಗಳನ್ನಾಗಲಿ ಧ್ಯಾನ ಮಾಡೋದಾಗಲಿ ಫಾಲೋ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಇದನ್ನು ಬಿಟ್ಟಿದ್ದಾರೆ, ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಸಾಮಾನ್ಯವಾಗಿ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಅಟ್ಯಾಕ್ ಆದಾಗ ಸುಮಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ. ಈಗ ಅವ್ರಿಗೆ ಗೊತ್ತಿರೋದಿಲ್ಲ, ಇದೆಲ್ಲೋ ಆಸ್ಪತ್ರೆ ಸಮಸ್ಯೆ ಅಂತೇಳಿ ಕೆಲವರೆಲ್ಲ ಹಾಸ್ಪಿಟ್ಲಿಗೆ ತುಂಬಾ ಓಡಾಡ್ತಾ ಇರ್ತಾರೆ. ಬಟ್ ಎಷ್ಟೇ ಮಾತ್ರೆ ನುಂಗಿದ್ರು, ಎಷ್ಟೇ ಸ್ಕ್ಯಾನಿಂಗ್
ಮಾಡಿಸಿದ್ರು ಕೂಡ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಬಗೆಹರಿತಾ ಇರೋದಿಲ್ಲ. ಇಂತಹ ಒಂದು ಸಮಸ್ಯೆ ಹಾಸ್ಪಿಟ್ಲುಗಳಲ್ಲಿ ಇದು ಬಗೆಹರಿಯೋದಿಲ್ಲ, ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಥರದ ಒಂದು ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ. ಈ ಕೈಮದ್ದು ಬಿದ್ದಾಗ ದೈಹಿಕವಾಗಿ ಮಾನಸಿಕವಾಗಿ ಅನಾರೋಗ್ಯ ಪೀಡಿತನಾಗ್ತಾನೆ ಮನುಷ್ಯ. ತುಂಬ ಅಂದರೆ ತುಂಬಾ ಅನಾನುಕೂಲ ಆಗುತ್ತೆ. ಸುಮಾರು ವಿಡಿಯೋಸ್ಗಳಲ್ಲೆಲ್ಲ ನಾನು ತಿಳಿಸಿದ್ದೀನಿ, ಅದನ್ನು ಚೆಕ್ ಮಾಡಿ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.